ಇಸಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಪಾಟೀಲ್. ಗಣೇಶ್, ಏನಾಗಿದೆ ಇಲ್ಲಿ? ಬಿತ್ತನೆ ಬೀಜಕ್ಕಾಗಿ ಸಾಲಿನಲ್ಲಿ ನಿಲ್ಲಲಿಕ್ಕೆ ಬಂದಂಥ ಮಹಿಳೆಯನ್ನ ಯಾಕೆ ಏಕಾಏಕಿ ಆ ರೀತಿಯಾಗಿ PSI ಆಕೆಯ ಜೊತೆ ನಡ್ಕೊಳ್ಳುವಂಥದ್ದು ಏನಾಯ್ತು ಇಲ್ಲಿ ಅಂತ? ನಿಜಕ್ಕೂ ಲಿಖಿತ ಏನು ಹೇಳ್ಬೇಕಂತಂದ್ರೆ, ಯಾದಗಿರಿ ಜಿಲ್ಲೆಯಲ್ಲಿ ಒಂದು ರೈತರಿಗಾಗಿರ್ಬಹುದು, ಮಹಿಳೆಯರಿಗಾಗಿರ್ಬಹುದು, ಬಡವರಿಗಾಗಿರ್ಬಹುದು, ಯಾವುದೇ ರೀತಿಯ ಒಂದು ರಕ್ಷಣೆ ಇಲ್ಲ. ಅವ್ರ ಮೇಲೆ ಪ್ರತಿನಿತ್ಯ ದೌರ್ಜನ್ಯ ನಡೀತಾ ಇದೆ. ನಿಜಕ್ಕೂ ಹೇಳ್ಬೇಕಂತಂದ್ರೆ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ವೈಫಲ್ಯವಾಗಿದೆ. ರಕ್ಷಣೆ ಕೊಡೋವರೇ ರಕ್ಷಕರೇ ಇಲ್ಲಿ ಭಕ್ಷಕರಾಗಿದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ನೋಡ್ಬೋದು ನೀವು, ಸರತಿ ಸಾಲಿನಲ್ಲಿ ಒಬ್ಬ ರೈತ ಮಹಿಳೆ ಏನು ತನ್ನ ಶೇಂಗಾ ಬಿತ್ತನೆ ಬೀಜವನ್ನ ವಿತರಣೆ ಮಾಡ್ತಾ ಇದ್ರು, ವಿತರಣೆ ಕೇಂದ್ರಕ್ಕೆ ಬರ್ತಾ ಇತ್ತು. ಅವರೇನು ಅಲ್ಲಿ ಗದ್ದಲ ಮಾಡ್ತಾ ಇಲ್ಲ, ದೃಶ್ಯಾವಳಿಗಳು ಸ್ಪಷ್ಟವಾಗಿ ಕಾಣಿಸುತ್ತೆ. ಏನು ಗದ್ದಲ ಮಾಡ್ತಾ ಇಲ್ಲ, ಮುಂದೆ ಹೋಗಿ ನಿಲ್ತಾ ಇಲ್ಲ, ಏನೂ ಇಲ್ಲ. ಯಾವುದೇ ವಿನಾಕಾರಣವಾಗಿ ಆ ಒಂದು ಲೇಡಿ ಸಬ್ ಇನ್ಸ್ಪೆಕ್ಟರ್ ಒಂದು ದರ್ಪ ನೋಡ್ಬೇಕು ಯಾವ ರೀತಿ ಒಂದು ತಳ್ಳತಾಳೆ ಅಂತಂದ್ರೆ, ಅವಳು ಕೂಡ ಒಂದು ಹೆಣ್ಣಾಗಿ ಒಂದು ಒಂದು ವಯಸ್ಸಾಗಿರ್ತಕ್ಕಂತಹ ರೈತ ಮಹಿಳೆಯನ್ನ ತಳ್ಳತಾಳೆ. ಅವಳು ಕೆಳಗಡೆ ಬೀಳ್ತಾಳೆ, ಕೆಳಗಡೆ ಬಿದ್ಲು ಓಕೆ, ಆದ್ರೆ ಅಚಾನಕ್ ಆಗಿ ಹಿಂದ್ಗಡೆ ಕಲ್ಲಿದ್ದು ತಲೆಗೆ ಹತ್ತು ಬಿಟ್ಟು ಪ್ರಾಣಾಗಿನ ಏನಾದ್ರು ಜೀವಕ್ಕೆ ಹಾನಿಯಾಗಿದ್ರೆ ಯಾರು ಹೊಣೆ ಆಗ್ತಾ ಇದ್ರು? ಈ ನಿಜಕ್ಕೂ ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಕಣ್ಣು ಮುಚ್ಚಿ ಕುಳಿತಿದೆ ಅಂತ ಹೇಳ್ಬೋದು. ಇಂತಹ ಘಟನೆಗಳು ಪದೇ ಪದೇ ಆಗ್ತಾ ಇದ್ದಾವೆ ಯಾದಗಿರಿ ಜಿಲ್ಲೆಯಲ್ಲಿ ಅಂತ ಹೇಳ್ಬೇಕಾಗುತ್ತೆ. ಲಿಖಿತ, ಈಗ ಈ ರೀತಿಯಾಗಿ ಇಷ್ಟು ನಿಷ್ಠುರವಾಗಿ ಈ ರೀತಿಯಾಗಿ ನಡ್ಕೊಂಡಂತಹ ಅಧಿಕಾರಿಯ ವಿರುದ್ಧ ಏನಾದರೂ ಕ್ರಮಕ್ಕೆ ಮುಂದಾಗ್ತಾರಾ? ಯಾಕಂದ್ರೆ ಅಲ್ಲಿ ಏನು ಬಿತ್ತನೆ ಬೀಜಕ್ಕಾಗಿ ಅಲ್ಲಿ ಸಾಲಿನಲ್ಲಿ ನಿಂತಿದ್ರು, ಅದನ್ನ ಮೇಂಟೈನ್ ಮಾಡಬೇಕಾಗಿತ್ತು, ಅದನ್ನ ಹ್ಯಾಂಡಲ್ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಈ ರೀತಿ ರೈತ ಮಹಿಳೆಯನ್ನ ನೂಕಿ ದರ್ಪ ತೋರುವಂಥದ್ದು, ಸೊ ಇದೇನಿದು? ಹಾಗಿದ್ರೆ ಏನ್ ಯಾವ ಒಂದು ಮೆಸೇಜ್ ಅನ್ನ ಪೊಲೀಸ್ನವ್ರು ಕನ್ವೇ ಮಾಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಅಂತ? ಈಗ ಈ ಅಧಿಕಾರಿ ವಿರುದ್ಧ ಏನಾದ್ರೂ ಕ್ರಮಕ್ಕೆ ಮುಂದಾಗ್ತಿದ್ದಾರಾ ಹೇಗೆ? ನಿಜಕ್ಕೂ ಇಲ್ಲಿ ಪೊಲೀಸರು ಆಡಿದ್ದೇ ಆಟ ಅಂತಕ್ಕಂಥದ್ದು ನಡೆದಿದೆ. ಮೊನ್ನೆ ಕೂಡ ನೋಡಿರಬಹುದು, ಏನು ಟಗರ ಕಾಳಗ ಒಂದು ನಡೆಯಿತು. ಅಲ್ಲಿ ಪೊಲೀಸ್ ಸ್ಟೇಷನ್ ಕೂಗಳಿಕೆ ದೂರದಲ್ಲಿಯೇ ಮಾಡಿದ್ರು. ಆದ್ರೆ ಪೊಲೀಸರು ಇಂಥ ಒಂದು ಪ್ರಭಾವಿಗಳಿಗೆ ಒಂದು ಕೃಪಕಟಾಕ್ಷವಾಗಿ ಅವರ ಬೆನ್ನ ಹಿಂದೆ ನಿಲ್ತಾರೆ. ರೈತರಿಗೆ ಒಂದು ಏನೋ ಬಡವರಿಗೆ ಇವರು ದರ್ಪವನ್ನ ತೋರಿಸ್ತಾರೆ. ಇಂಥವ್ರ ವಿರುದ್ಧ ಏನೋ ಇಂಥ ನಿಜಕ್ಕೂ ಇಂಥ ಸಾರ್ವಜನಿಕ ವಲಯದಲ್ಲಿ ಈಗ ಕೇಳಿ ಬರ್ತಾ ಇದೆ, ಇಂಥವ್ರ ವಿರುದ್ಧ ಕ್ರಿಮಿನಲ್ ಇವ್ರ ಇಂಥವ್ರನ್ನ ಕೇಸ್ ಹಾಕಬೇಕು, ಇವ್ರಿಗೆ ವಜಾಗೊಳಿಸಬೇಕು ಕೆಲಸದಿಂದ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ತುಂಬಾ ಆಕ್ರೋಶ ವ್ಯಕ್ತ ಆಗ್ತದೆ. ಈ ಲೇಡಿ PSI ಮೇಲೆ ಮೊದಲು ಕೂಡ ಇವರು ಇಂತಹ ಘಟನೆಗಳನ್ನು ಮಾಡಿದ್ದಾರೆ. ಪದೇ ಪದೇ ಒಂದು ದೌರ್ಜನ್ಯವನ್ನು ತೋರ್ತಾರೆ ಈ ಗಂಗೂಬಾಯಿ ಅಂತಕ್ಕಂತಹ PSI ಅಂತ ಹೇಳಿ. ಗುರುಮಿಟಕಲ್ ಜನತೆಗೆ ಸಾಕಷ್ಟು ಒಂದು ತಲೆನೋವಾಗಿದ್ದಾಳೆ ಈ PSI ಅಂತ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಲಿಖಿತ, ಓಕೆ, ಧನ್ಯವಾದ ಡೀಟೇಲ್ಸ್ಗಾಗಿ ಗಣೇಶ್.